ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ, ಜೊತೆಗೆ ತುಂಬಾ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ನಾವು ತುಂಬ ವರ್ಷದಿಂದ ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತಿದ್ವಿ, ಬಟ್ ಸ್ಮಾರ್ಟ್ಫೋನಲ್ಲಿರುವಂಥ ಕೆಲವೊಂದು ಹಿಡನ್ ಫೀಚರ್ಸ್ ಬಗ್ಗೆ ನಮಗೆ ಇವತ್ತಿಗೂ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಒಂದು ಆ ಹಿಡನ್ ಫೀಚರ್ಸ್ ಬಗ್ಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ನಾರ್ಮಲಾಗಿ ನೀವು ಯೂಸ್ ಮಾಡುವಂಥ, ನಾವೆಲ್ಲ ಯೂಸ್ ಮಾಡೋ ಪ್ರತಿಯೊಂದು ಸ್ಮಾರ್ಟ್ಫೋನಲ್ಲಿ ಪವರ್ ಬಟನ್ ಇರುತ್ತೆ. ಈ ಪವರ್ ಬಟನ್ನ ಇಲ್ಲಿ ತನಕ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ? ಮೊಬೈಲ್ನ ಸ್ವಿಚ್ ಆಫ್ ಮಾಡೋಕ್ಕೆ, ಅಥವಾ ಕಾಲ್ ಕಟ್ ಮಾಡೋಕ್ಕೆ, ಸ್ಕ್ರೀನ್ ಆಫ್ ಮಾಡೋಕ್ಕೆ, ಸ್ಕ್ರೀನ್ ಆನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀವಿ. ಬಟ್ ಇದರಲ್ಲಿರುವಂಥ ಒಂದು ಹಿಡನ್ ಫೀಚರ್ಸ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ತನಕ ನನಗೂ ಕೂಡ ಗೊತ್ತಿಲ್ಲ ಅಂತ ಒಂದು ಸೀಕ್ರೆಟ್ ಹಿಡನ್ ಫೀಚರ್ಸ್ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಈ ಪವರ್ ಬಟನ್ನಲ್ಲಿರುವಂಥ ಹಿಡನ್ ಫೀಚರ್ಸ್ ಬಂದುಬಿಟ್ಟು ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ರೆ ಖಂಡಿತವಾಗಿ ನಿಮಗೆ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ, ಜೊತೆಗೆ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡ್ತೀರಾ. ಫ್ರೆಂಡ್ಸ್, ಹಾಗಾದರೆ ನಿಮ್ಮ ಮೊಬೈಲ್ನ ಪವರ್ ಬಟನ್ನಲ್ಲಿರುವಂಥ ಒಂದು ಸೀಕ್ರೆಟ್ ಟ್ರಿಕ್ಸ್ ಅಥವಾ ಸೀಕ್ರೆಟ್ ಸೆಟ್ಟಿಂಗ್ಸ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಖಂಡಿತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಈ ವಿಡಿಯೋ ಈ ಟ್ರಿಕ್ಸ್ ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಹಾಗಾದರೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಎಂಡ್ ತನಕ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಮಾಡಿ. ಏನಕ್ಕಂದರೆ ಇದೇ ರೀತಿಯ ಹೊಸ ಹೊಸ ಟ್ರಿಕ್ಸ್ ಅಂತ ತರೋಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ, ತುಂಬ ಸರ್ಚ್ ಮಾಡಬೇಕಾಗುತ್ತೆ. ಸೊ ಅದರಿಂದ ಪ್ರತಿಯೊಬ್ಬರು ಮಿಸ್ ಮಾಡದೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು. ಅದೇ ರೀತಿ ಫಸ್ಟ್ ಟೈಮ್ ನೋಡ್ತಿರಿ, ದಯವಿಟ್ಟು ನಾನು ಎಲ್ಲರತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ರೀತಿ ಬೆಲ್ ಐಕನ್ ಒತ್ತಿ, ಇಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಇದರಿಂದ ನಾವು ಮುಂದೆ ಹೋಗೋ ಪ್ರತಿಯೊಂದು ವಿಡಿಯೋ ನೀವು ಎಲ್ಲಕ್ಕಿಂತ ಮೊದಲು ನೋಡೋಕೆ ಸಾಧ್ಯ ಆಗುತ್ತೆ. ಸೊ ಪ್ರತಿಯೊಬ್ಬರು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ನೇಮನ್ನು ಕಮೆಂಟ್ ಮಾಡಿ. ಆ್ಯಸ್ ಯೂಸ್ ಜೆನ್ ಫೋನ್ ಮ್ಯಾಕ್ಸ್, ನಾನು ನನ್ನ ಮೊಬೈಲ್ನ ನೇಮನ್ನು ಹಾಕಿದ್ದೀನಿ. ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ನೇಮ್ ಹಾಕಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗಾದರೆ ಈ ಪವರ್ ಬಟನ್ನಲ್ಲಿರುವಂಥ ಒಂದು ಹಿಡನ್ ಟ್ರಿಕ್ಸ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು, ಸೊ ನಿಮ್ಮ ಮೊಬೈಲ್ನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋಗಿ ಇಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಈ ಸರ್ಚ್ ಐಕನಲ್ಲಿ ನೀವು ಒಂದು ಸರ್ಚ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಲಾಕ್ಡೌನ್ ಲಾಕ್ಡೌನ್ ಅಂತ ಸರ್ಚ್ ಮಾಡಿದರೆ ಶೋ ಲಾಕ್ಡೌನ್ ಆಪ್ಷನ್ ಅಂತ ಒಂದು ನಿಮಗೊಂದು ಆಪ್ಷನ್ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಇಲ್ಲಿ ಶೋ ಲಾಕ್ಡೌನ್ ಆಪ್ಷನ್ ಇದೆಯಲ್ಲ, ಇದನ್ನು ಇಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಒಂದು ವೇಳೆ ಶೋ ಲಾಕ್ಡೌನ್ ಆಪ್ಷನ್ ಕಾಣಿಸಿಲ್ಲ ಅಂದರೆ ಅದನ್ನು ಯಾವ ರೀತಿ ನೀವು ಏನು ಮಾಡ್ಬೋದು ಅಂತ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಆಪ್ಷನ್ ನಿಮಗೆ ಇದು ಕಾಣಿಸಿದರೆ ಇದನ್ನು ತಕ್ಷಣ ನೀವು ಎನೇಬಲ್ ಮಾಡಬೇಕಾಗುತ್ತೆ. ಎನೇಬಲ್ ಮಾಡಿದ ತಕ್ಷಣ ನಂತರ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಪವರ್ ಬಟನ್ ಇರುತ್ತಲ್ಲ, ಈ ಪವರ್ ಬಟನನ್ನು ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಪವರ್ ಆಫು, ರೀಸ್ಟಾರ್ಟು, ಅದ್ರ ಜೊತೆಗೆ ಇನ್ನೊಂದು ಹೊಸ ಆಪ್ಷನ್ ಬರುತ್ತೆ, ನೋಡ್ಬೋದು ಇಲ್ಲಿ ಲಾಕ್ಡೌನ್ ಅಂತ. ಫ್ರೆಂಡ್ಸ್, ಇದನ್ನು ಎನೇಬಲ್ ಮಾಡಿದರೆ, ಒಮ್ಮೆ ಪ್ರೆಸ್ ಮಾಡಿದರೆ ಏನು ಲಾಭ ಅಂತ ಹೇಳಿದ್ರೆ, ನಾರ್ಮಲಾಗಿ ಏನಾಗುತ್ತೆ, ಕೆಲವೊಮ್ಮೆ ನಮ್ಮ ಮನೇಲಿ ನಾವು ಪ್ರತಿಯೊಬ್ಬರು ಫಿಂಗರ್ ಪ್ರಿಂಟ್ ಇದ್ಮೇಲೆ ಫಿಂಗರ್ ಪ್ರಿಂಟ್ ಲಾಕ್ ಮಾಡಿರ್ತೀವಿ ನಮ್ಮ ಮೊಬೈಲಲ್ಲಿ. ಸೊ ಸಮ್ಟೈಮ್ಸ್ ಒಂದು ವೇಳೆ ನಾವು ರಾತ್ರಿ ಮಲಗಿರುವಾಗ ನಮ್ಮ ಮನೆಯವರು ಇರ್ಬೋದು, ಅವರು ಏನಾದರೂ ನಮ್ಮ ಮೊಬೈಲ್ ತಗೊಂಡು ನಮ್ಮ ಫಿಂಗರನ್ನು ಸೊ ಫಿಂಗರ್ ಪ್ರಿಂಟ್ ಮೇಲೆ ಇಡ್ತಿದ್ದಾಗೇ ಫೋನ್ ಆಟೋಮೆಟಿಕಲಿ ಅನ್ಲಾಕ್ ಆಗುತ್ತೆ. ಸೊ ನಾವು ನಿದ್ದೆಯಲ್ಲಿರುವಾಗ ನಮಗೆ ಗೊತ್ತೇ ಆಗಲ್ಲ, ಏನಕ್ಕಂದರೆ ನಮ್ಮ ಫಿಂಗರ್ ಪ್ರಿಂಟ್ ಇಲ್ಲಿ ಟಚ್ ಮಾಡ್ತಿದ್ದಾಗಿನ ಫಿಂಗರಲ್ಲಿ ಅದು ಫೋನ್ ಅನ್ಲಾಕ್ ಆಗುತ್ತೆ. ನಮ್ಮ ಫೋನಲ್ಲಿ ಏನೇ ಸೀಕ್ರೆಟ್ ಇದ್ದರೂ ಅವರು ಈಸಿಯಾಗಿ ನೋಡ್ತಾರೆ. ಬಟ್ ನೀವು ಇಲ್ಲಿ ಲಾಕ್ಡೌನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲನ್ನು ಆಫ್ ಮಾಡಿಟ್ಟರೆ, ತದನಂತರ ನೀವು ನಿಮ್ಮ ಮೊಬೈಲನ್ನು ನೀವಾಗಿ ಖುದ್ದಾಗಿ ಆನ್ ಮಾಡೋ ತನಕ ನಿಮ್ಮ ಫಿಂಗರನ್ನು ನಿಮ್ಮ ಫಿಂಗರ್ ಪ್ರಿಂಟ್ ಮೇಲೆ ಟಚ್ ಮಾಡ್ತಿದ್ದಾಗೆ ಯಾವುದೇ ಕಾರಣಕ್ಕೂ ಓಪನ್ ಆಗಲ್ಲ. ನೀವು ಡೈರೆಕ್ಟಾಗಿ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಇಲ್ಲಿ ಲಾಕ್ಡೌನ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ತೀನಿ. ಎನೇಬಲ್ ಮಾಡಿದ ನಂತರ ಫ್ರೆಂಡ್ಸ್, ಇವಾಗ ನೋಡ್ಬೋದು ಯಾವುದೇ ಕಾರಣಕ್ಕೂ ನಾನಿಲ್ಲಿ ಓಕೆ, ನಾನಿಲ್ಲಿ ಫಿಂಗರ್ ಪ್ರಿಂಟ್ ಟಚ್ ಮಾಡಿದರೆ ಅದು ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಫ್ರೆಂಡ್ಸ್, ನೋಡ್ಬೋದು ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಆಫ್ ಆನ್ ಆಗ್ತಾ ಇಲ್ಲ. ಗೈಸ್, ನೋಡ್ಬೋದು ಇವಾಗ. ಸೊ ಇಂಥ ಕೇಸಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಫೋನನ್ನು ಅನ್ಲಾಕ್ ಮಾಡೋಕ್ಕಾಗಲ್ಲ. ನೀವಿಲ್ಲಿ ಪ್ಯಾಟರ್ನನ್ನು ನಿಮ್ಗೆ ಗೊತ್ತಿರುವಂಥ ನೀವು ಅಪ್ಲೈ ಮಾಡಿರುವಂಥ ಪ್ಯಾಟರ್ನನ್ನು ಎನೇಬಲ್ ಮಾಡಿದರೆ ಮಾತ್ರ ನಿಮ್ಮ ಸ್ಕ್ರೀನ್ ಏನಿದೆ ಅದು ಅನ್ಲಾಕ್ ಆಗುತ್ತೆ. ಅಲ್ಲೇ ತನಕ ಯಾವುದೇ ಕಾರಣಕ್ಕೂ ಅವರಿಗೆ ಫಿಂಗರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫೋನನ್ನು ಅನ್ಲಾಕ್ ಮಾಡಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಫ್ರೆಂಡ್ಸ್, ಈ ಲಾಕ್ಡೌನ್ ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡೋ ಮುಖಾಂತರ ನಿಮ್ಮ ಫೋನನ್ನು ನಿಮ್ಮ ಫಿಂಗರನ್ನು ಯೂಸ್ ಮಾಡಿಕೊಂಡು ಯಾರಿಗೂ ಕೂಡ ನಿಮ್ಮ ಫೋನನ್ನು ಅನ್ಲಾಕ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇನ್ನು ನಿಮ್ಮ ಫೋನಲ್ಲಿ ಒಂದು ವೇಳೆ ಲಾಕ್ಡೌನ್ ಆಪ್ಷನ್ ಸಿಕ್ಕಿಲ್ಲ ಅಂದರೆ, ಸೊ ಇಲ್ಲಿ ನಾನು ಇನ್ನೊಂದು ಮೊಬೈಲಲ್ಲಿ ಲಾಕ್ಡೌನ್ ಅಂತ ಸರ್ಚ್ ಮಾಡ್ತೀನಿ. ಫ್ರೆಂಡ್ಸ್, ಲಾಕ್ಡೌನ್ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಯಾವುದೇ ಆಪ್ಷನ್ ಸಿಗ್ತಿಲ್ಲ, ನೋ ರಿಸಲ್ಟ್ ಅಂತ ಬಂದಿದೆ. ಸೊ ಇಂಥ ಕೇಸಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಂದರೆ ವಿಡಿಯೋದ ಟೈಟಲ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಒಂದು ಚಿಕ್ಕ ಅಪ್ಲಿಕೇಶನ್ ಕೇಬಲ್ 2 MB ಇರುವಂಥ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಲ್ಲಿ ಆ್ಯಕ್ಟಿವ್ ದಿಸ್ ಡಿವೈಸ್ ಅಡ್ಮಿನ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಇದನ್ನಲ್ಲಿ ಡಿವೈಸ್ ಅಡ್ಮಿನ್ ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಪರ್ಮಿಷನ್ ಒಮ್ಮೆ ಅಲೋ ಮಾಡಿದ ತಕ್ಷಣ ಮತ್ತೆ ನೀವು ನೈಟ್ ಮಲಗುವಾಗ ಸಿಂಪಲಾಗಿ ಇಲ್ಲಿ ಟ್ಯಾಪ್ ಟು ಲಾಕ್ ಇದೆಯಲ್ಲ, ಈ ಟ್ಯಾಪ್ ಟು ಲಾಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ ಏನಿದೆ ಲಾಕ್ ಆಗುತ್ತೆ. ಸೊ ತದನಂತರ ನಿಮ್ಮ ಫೋನ್ ಯಾವುದೇ
ಅದೇ ರೀತಿ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡೋಕ್ಕೆ ನೀವು ಡೈರೆಕ್ಟ್ ಅನ್ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ನಿಮ್ಮ ಸೆಟ್ಟಿಂಗ್ ಹೋಗಿ ಇಲ್ಲಿ ಅಡ್ಮಿನ್ ಆ್ಯಪ್ ಅಂತ ನೀವು ಸರ್ಚ್ ಮಾಡಿ. ಸೊ ಇಲ್ಲಿ ಅಡ್ಮಿನ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಅಡ್ಮಿನ್ ಆ್ಯಪನ್ನು ಸೆಲೆಕ್ಟ್ ಮಾಡಿ ಅದನ್ನು ರಿಮೂವ್ ಮಾಡಿ ನಂತರ ಅನ್ಇನ್ಸ್ಟಾಲ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್.